दारुन जाति एजुकेशन सेंटर सीएम नगर चीनाला चिगुरु पाते एंटने वार्षिक हागू अज्मीर मौलीद प्रयुक्त एप्रिल 22 भानुवार उचित वैद्यकीय शिबिर हागू दंत चिकित्सा शिबिर नडेयितु। नुरित वैद्यरुगळु रोगिगळन्नु तपासणेगे इदु औषधियन्नु नीडिदरु। ಮಮ್ಮುನಿ ಹಾಜಿ ಚಿನಾಲವರ ಅಧ್ಯಕ್ಷತೆಯಲ್ಲಿ ಯನಪೊಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಹಾಗೂ ಯನಪೊಯ ದಂತ ಕಾಲೇಜು ವರ ಜಂಟಿಯಲ್ಲಿ ನಡೆದ ವೈದ್ಯಕೀಯ ಶಿಬಿರವನ್ನು ಬಿಆರ್ ಶೆಟ್ಟಿ ಪೊಯಲ್ ಉದ್ಘಾಟಿಸಿದರು। ಬಳಿಕ ಮಾತನಾಡಿದ ಅವರು ಚಿನಾಲ ಚಿಗುರುಪಾದೆ ಎಂಬ ಸಣ್ಣ ಪ್ರದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಮಹತ್ವವನ್ನು ನೀಡಿ ನಿರ್ಗತಿಕ ಕುಟುಂಬಗಳಿಗೆ ಆಶಾಕಿರಣವಾಗಿರುವ ಅಬ್ದುಲ್ ಕಾದರ್ ಸಕಾಫಿ ಅವರು ಕಳೆದ 8 ವರ್ಷದ ಹರಸಾಹಸದಿಂದ ಗಿಡವಾಗಿದ್ದ ಶಿಕ್ಷಣ ಸಂಸ್ಥೆ ಇದೀಗ ಮರವಾಗಿ ಬೆಳೆಯುತ್ತಿದೆ। ಊರಿನವರ ಹಾಗೂ ಸಮಾನ ಮನಸ್ಕರ ಒಗ್ಗೂಡಿಕೆಯೇ ಇದಕ್ಕೆ ಕಾರಣವಾಗಿದೆ ಎಂದು ಹೇಳಿದರು। ಒಂದು ಸಣ್ಣ ಮಟ್ಟಿಗೆ ಇಲ್ಲಿ ಪ್ರಾರಂಭವಾದರೂ ಈಗ ಅದು ದೊಡ್ಡ ಮಟ್ಟಿಗೆ ಬೆಳೆಯುತ್ತದೆ। ಅದಕ್ಕೆ ಈ ಊರಿನ ಎಲ್ಲರೂ ಸಹಕರಿಸಿದ್ದಾರೆ ಹಾಗೂ ಈಗ ಕ್ರಮೇಣ ಇದು ಒಂದೊಂದು ಮೇಲೆ ಇದಾಗ್ತಾ ಇದೆ। ಈಗ ಮನುಷ್ಯರ ಜೀವನದಲ್ಲಿ ಒಂದು ನೋ ಆಮೇಲೆ ಒಂದು ಹಸಿವು ಈ ಎರಡನ್ನು ನಿವಾರಿಸುತ್ತಾ ಬರ್ತದೆ ಈ ದಾರುಣ ಎಜುಕೇಶನ್ ಸೆಂಟರ್। ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ತೋಟ ತೋಡಿ ಮಾತನಾಡಿ ದಾರುಣ ಜಾತ್ ಎಜುಕೇಶನ್ ಸೆಂಟರ್ ಇತರಿಗೆ ಮಾದರಿಯಾಗುವ ಚಟುವಟಿಕೆ ಕಾರ್ಯಕ್ರಮನ ನಡೆಸಿಕೊಂಡು ಬರ್ತಿದೆ। ಗ್ರಾಮೀಣ ಪ್ರದೇಶದಲ್ಲಿರುವವರು ಹಲವು ಚಿಕಿತ್ಸೆಗಳಿಂದ ವಂಚಿತರಾಗುತ್ತಿರುವಾಗ ಉಚಿತ ವೈದ್ಯಕೀಯ ಶಿಬಿರಗಳನ್ನು ನಡೆಸಿಕೊಂಡು ದಾರುನ್ ಜಾತ್ ಎಜುಕೇಶನ್ ಸೆಂಟರ್ ಅವರಿಗೊಂದು ಆಶಾಕಿರಣವಾಗುತ್ತಿದೆ ಎಂದರು। ಶ್ರಮ್ಯ ಪದವಿನ ಚಿಗುರುಪಾದೆ ಚಿನ್ನಲ ಪರಿಸರದಲ್ಲಿ ದಾರುನ್ ಜಾತ್ ಎಜುಕೇಶನ್ ಸೆಂಟರ್ ಕಳೆದ 8 ವರ್ಷಗಳಿಂದ ಕಾರ್ಯಾಚರಿಸ್ತಾ ಇದೆ। ಇಲ್ಲಿ ಪ್ರಾರಂಭದಲ್ಲಿ ಇಲ್ಲಿಯವರಿಗೆ ಧಾರ್ಮಿಕವಾದ ಚಿಂತನೆಗೆ ಬೇಕಾಗಿ ಮಸೀದಿ ನಿರ್ಮಾಣ ಆಯಿತು ಹಾಗೆ ಆಮೇಲೆ ಈ ಎಜುಕೇಶನ್ ಸೆಂಟರ್ನ ಮೂಲಕ ಬಡ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಹಾಗೆ ಪರವೂರಿಂದ ಇರುವಂತಹ ಅನಾಥ ಮಕ್ಕಳಿಗೆ ಎಲ್ಲರಿಗೂ ವಿದ್ಯಾಭ್ಯಾಸ ಹಾಗೂ ಅವರಿಗೆ ವಾಸ ಆರೋಗ್ಯ ಎಲ್ಲ ವಿಭಾಗವನ್ನು ನೋಡಿಕೊಳ್ಳಲಿಕ್ಕೋಸ್ಕರ ಪ್ರಾರಂಭವಾದಂಥ ಈ ಸೆಂಟರ್ ಇದು ಬಹಳ ಯಶಸ್ವಿಯಾಗಿ ಕಾರ್ಯಾಚರಿಸ್ತಾ ಇದೆ। ಕಾರ್ಯಕ್ರಮದ ಬಗ್ಗೆ ಪ್ರತಿಕ್ರಿಯಿಸಿದ ದಾರುನ್ ಜಾತ್ ಎಜುಕೇಶನ್ ಸೆಂಟರ್ನ ರೂಪಾರಿ ಅಬ್ದುಲ್ ಸಕಾಫಿ ಅವರು ಮಾತನಾಡಿ ಕಳೆದ 8 ವರ್ಷಗಳಿಂದ ಊರಿನ ಹಾಗೂ ಪರವೂರಿನ ಗಣ್ಯ ವ್ಯಕ್ತಿಗಳ ಸಹಾಯದಿಂದ ಈ ಸಂಸ್ಥೆಯು ವಿವಿಧ ರೀತಿಯ ಸೇವೆಗಳನ್ನು ನೀಡುತ್ತಾ ಬಂದಿದೆ। ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಿದ್ಯಾಭ್ಯಾಸ ಸೇರಿದಂತೆ ನಿರ್ಗತಿಕ ಕುಟುಂಬಗಳನ್ನು ಗುರುತಿಸಿಕೊಂಡು ಇತರ ಹಲವಾರು ಸೇವೆಗಳನ್ನು ನಡೆಸಿಕೊಂಡು ಬರುತ್ತಿರುವ ಈ ಸಂಸ್ಥೆ ನಾಡಿಕೊಂದು ವರದಾನವಾಗಿ ಬೆಳೆಯುತ್ತಿದೆ ಎಂದು ಹೇಳಿದರು। ದಾರುನ್ ಜಾತ್ ಎಜುಕೇಶನ್ ಸೆಂಟರ್ ಇದಿಂದೆ ತತ್ತಾಂ ವಾರ್ಷಿಕಮಾನ ಅಲ್ಹಂದುಲಿಲ್ಲಾಹ್ ಈ ಸ್ಥಾಪನತಿಂದೆ ಬಗೆಯಿ ಧಾರಾಳ ಕಾರುಣ್ಯ ಪ್ರವರ್ತನಗಳು ഞങ്ങൾ ചെയ്തു ಅದಿಲ್ಪಟ್ಟ ಒಂದാണ് ಕಾವಪಟ್ಟ ರೋಗಿಗಳಿಗೆ മെഡിക്കൽ ക്യാമ്പ് 3 വർഷത്തോളമായി ഈ സ്ഥാപനത്തിൻ്റെ വകയിൽ മെഡിക്കൽ ക്യാമ്പ് നടത്തി വരുന്നത് അതുകൊണ്ട് ജനങ്ങൾക്ക് ധാരാളം ഉപകാരം ഉണ്ടായിട്ടുണ്ട്। പാവപ്പെട്ട കുട്ടികൾ കുട്ടികൾക്കുള്ള വസ്ത്രം സ്കൂള് പുസ്തകങ്ങൾ ഈ സ്ഥാപനത്തിൻ്റെ വകയിൽ ഞങ്ങൾ നൽകിയിട്ടുണ്ട്। ഈ സന്ദർഭ വേദിക്കയിലെ അരവിന്ദ ചിഗുരുപാദേ മുഹമ്മദ് ഹാജി ಮಣ್ಣಕುಂಜಿ ಮೊಯ್ದುಕುಟಿ ಸುಬ್ಬಯ್ಯ ಕಟ್ಟೆ ಸಿದ್ದಿಕ್ ಸಕಾಫಿ ಬಾಯಾರು ಹಬೀಬ್ ರೆಹಮಾನ್ ತಂಗಲ್ ಇರಿಕೂರು ಅಬ್ದುಲ್ ಸಕಾಫಿ ಪಳ್ಳಿಪಾಡಿ ಶಬೀರ್ ಅಸ್ಹರಿ ಮೊದಲಾದವರು ಉಪಸ್ಥಿತರಿದ್ದರು। ಶಿಬಿರದಲ್ಲಿ ಸಾಮಾನ್ಯ ವೈದ್ಯಕೀಯ ಸಮಸ್ಯೆ ಕಣ್ಣಿನ ಚಿಕಿತ್ಸೆ ಕಿವಿ ಮೂಗು ಗಂಟಲು ಚಿಕಿತ್ಸೆ ಎಲುಬು ಮತ್ತು ಕೀಲು ಚಿಕಿತ್ಸೆ ಮಕ್ಕಳ ಚಿಕಿತ್ಸೆ ಹಾಗೂ ದಂತ ಚಿಕಿತ್ಸೆ ನಡೆಯಿತು। ಶಿಬಿರದಲ್ಲಿ 300ಕ್ಕೂ ಅಧಿಕ ರೋಗಿಗಳು ಸದುಪಯೋಗವನ್ನು ಪಡೆದುಕೊಂಡರು। ಸೀಳು ತುಟಿ ಸಮಸ್ಯೆ ಇದ್ದವರು ಕೂಡ ಈ ಶಿಬಿರದಲ್ಲಿ ಭಾಗಿಯಾಗಿ ಅದರ ಪ್ರಯೋಜನವನ್ನು ಪಡೆದುಕೊಂಡರು। ಲತೀಫ್ ಮದನಿ ಸಜೀಪ ಸ್ವಾಗತಿಸಿ ಕಾದರ್ ಹಾಜಿ ಪಳ ವಂಚಿಸಿದರು। ಬಳಿಕ ಅಜ್ಮೀರ್ ಮೌಲೀದ್ ನಡೆಯಿತು। ರಹಮಾನ್ ಉದ್ಯಾಬರ ವಿಪೋ ನ್ಯೂಸ್ 10.4 ಸಬಂತ್ ಮಂಜೇಶ್ವರ।